center of mass of a solid cone. So, cone na nivel northa iddere, mate idu cone na base ide. Cone e y axis na mele idra vertex pass agide, illi kanista ide. Iddaga idra center of mass l barutte ant heli kandidita iddeve. Illi ondu nivu gamanisabodu, ee point en nanu helta iddene, idu origin. Andre 0, 0. So idra distribution of mass enide distribution of mass is symmetric about y axis agagi xcm enide idu mattomme 0 ant heli barute adre xcm ಈ ಲೈನ್ ಮೇಲೇನೆ ಇರಕ್ಕೆ ಸಾಧ್ಯ ಇದೆ xcm 0 ಹಾಗಾದ್ರೆ ಸೊ ycm s21 ಅಂತದನ್ನು ಕಂಡುಹಿಡಿಬೇಕು ycm s2 ಅಂತೇಳಿ ಕಂಡುಹಿಡಿಬೇಕು ಅದಕ್ಕೆ ನಾನು ಏನು ಮಾಡ್ತಾ ಇದ್ದೇನೆ ಇಲ್ಲಿ ನೀವು ಗಮನಿಸಿ ಇಲ್ಲೊಂದು ಚಿಕ್ಕದಾದಂಥ ಒಂದು ಎಲಿಮೆಂಟನ್ನು ಕನ್ಸಿಡ್ರೇಷನ್ಗೆ ತಗೊಳ್ತಾ ಇದ್ದೇನೆ ಹೀಗೆ ಚಿಕ್ಕದಾದಂಥ ಒಂದು ಎಲಿಮೆಂಟ್ ಆ್ಯಕ್ಚುಲಿ ಇದು ಡಿಸ್ಕ್ ಶೇಪಲ್ಲಿ ಬರುತ್ತೆ ಹಾಗಾದರೆ ಈ ಒಂದು ಶೇಪ್ ಏನಿದೆ ಅದು ನೀವು ಈ ಕಟ್ ಮಾಡಿ ಇಲ್ಲಿಂದ ಹೊರಗೆ ತೆಗೆದ್ರೆ ಅದು ಒಂದು ರೀತಿಯಲ್ಲಿ ಈ ಥರ ಅಂಥೇಳಿ ಅಂದ್ಕೊಳ್ಬೋದು ಹೀಗೆ ಒಂದು ರೀತಿಯಲ್ಲಿ ಅದು ಡಿಸ್ಕು ಹೀಗೆ ಕಾಣಿಸ್ತಾ ಇರುತ್ತೆ ಈ ಥರ ಡಿಸ್ಕ್ ಆಗಿರುತ್ತೆ ಹಾಗಾದರೆ ಸೊ ಈ ಡಿಸ್ಕ್ ಏನಿದೆ ಈ ಡಿಸ್ಕಿನ ಒಂದು ಥಿಕ್ನೆಸ್ಸು ಈ ಥಿಕ್ನೆಸ್ ಏನಿದೆ ಅದನ್ನು ಡಿ ವೈ ಅಂತ ಹೇಳಿ ಕರ್ಕೊಳ್ಬೋದು ಮತ್ತು ಇದರ ಒಂದು ಹೈಟ್ ಏನಿದೆ ಎಲ್ಲಿಂದ ಈ ಆರಿಜಿನಿಂದ ಇರೋವಂಥ ಒಂದು ಹೈಟು ಆ ಹೈಟನ್ನು ನಾನು ವೈ ಅಂಥೇಳಿ ಕರೆದುಕೊಳ್ತೇನೆ ಈ ಹೈಟನ್ನು ವೈ ಅಂಥೇಳಿ ಕರೆದುಕೊಳ್ತೇನೆ ಹಾಗೆಯೇ ಇದರ ಒಂದು ವಿಡ್ತ್ ಏನಿದೆ ಇಲ್ಲಿ ತನಕ ಇದನ್ನು ಎಕ್ಸ್ ಅಂಥೇಳಿ ಕರ್ಕೊಳ್ಬೋದು ಅಂದರೆ ಎಕ್ಸ್ ಬಿಕಮ್ಸ್ ಎ ರೇಡಿಯಸ್ ಆಫ್ ದ ಡಿಸ್ಕ್ ಈ ಡಿಸ್ಕಿನ ರೇಡಿಯಸ್ ಅಂಥೇಳಿ ಕಂಡು ಬರುತ್ತೆ ಹಾಗಿದ್ದಾಗ ಸೊ ನಾವಿಲ್ಲಿ ಸಾಲಿಡ್ ಕೋನ್ ಆಗಿರೋ ಕಾರಣ ವೈ ಸಿ ಎಂ ಕಂಡುಹಿಡಿಬೇಕಾದ್ರೆ ನನಗೆ ಏನು ಹಿಂಟು ಅಂತಂದರೆ ಈ ಕೋನಿಂದ ಟೋಟಲ್ ಮಾಸ್ ಏನಿದೆ ಟೋಟಲ್ ಮಾಸ್ ಕೋನಿಂದು ಅದು ಎಂ ಅಂಥೇಳಿ ಮತ್ತು ರೇಡಿಯಸ್ ಏನಿದೆ ಅದು ಆರ್ ಅಂಥೇಳಿ ಇದೆ ಇದ್ದಾಗ ನನಗೆ ಹಿಂಟ್ ಏನು ಕಂಡು ಬರುತ್ತೆ ಅಂತಂದರೆ ಇಲ್ಲಿ ಸಾಲಿಡ್ ಕೋನ್ ಆಗಿರೋದ್ರಿಂದ ಹಿಂಟು ಸೊ ಮಾಸ್ ಏನಿದೆ ಮಾಸ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಓವರ್ ದ ವಾಲ್ಯೂಮ್ ಅಂದರೆ ಮಾಸ್ ಈಸ್ ಪ್ರೊಪೋರ್ಷನಲ್ ಟು ವಾಲ್ಯೂಮ್ ಇದನ್ನು ಬಳಸಿಕೊಂಡು ನಾನು ಮುಂದಿನ ಕ್ಯಾಲ್ಕುಲೇಷನ್ಗೆ ಹೋಗ್ತಾ ಹೋಗ್ತೇನೆ ಇಲ್ಲಿ ನೀವು ನೋಡಿ ಈ ಕಂಪ್ಲೀಟ್ ಹೈಟ್ ಆಫ್ ದ ಕೋನ್ ಏನಿದೆ ಇದನ್ನು ಹೆಚ್ ಅಂತ ಹೇಳಿ ಅಂದ್ಕೊಳ್ಳೋಣ ಕಂಪ್ಲೀಟ್ ಹೈಟ್ ಆಫ್ ದ ಕೋನು ಹೆಚ್ಚಿದೆ ಇದು ವೈ ಇದೆ ಹಾಗಾದಾಗ ಇಲ್ಲಿ ಮೇಲಿನ ಪೋರ್ಷನ್ ಏನಿದೆ ಈ ಹೈಟು ಇದು ಹೆಚ್ ಮೈನಸ್ ವೈ ಆಗುತ್ತೆ ಇದಿಷ್ಟು ಈಗ ಮುಂದಿನ ಕ್ಯಾಲ್ಕುಲೇಷನ್ಸ್ ನೀವಿಲ್ಲಿ ನೋಡ್ಬೋದು ಸೊ ವಾಲ್ಯೂಮ್ ಆಫ್ ದ ಎಲಿಮೆಂಟ್ ಅಂದರೆ ವಾಲ್ಯೂಮ್ ಆಫ್ ದಿಸ್ ಡಿಸ್ಕ್ ಇದೆಯಲ್ಲ ಅದು ಸೊ ವಾಲ್ಯೂಮ್ ಆಫ್ ದ ಡಿಸ್ಕ್ ಇಸ್ ಪ್ರಪೋರ್ಷನಲ್ ಟು ಸೊ ಇದರ ಸರ್ಫೇಸ್ ಏರಿಯಾ ಏನಿದೆ ಅದು 4π ಎಷ್ಟು ಪೈ ಆರ್ ಸ್ಕ್ವೇರ್ ಆಗುತ್ತೆ ಸೊ ಇದು ಪೈ ಆರ್ ಪೈ ಎಕ್ಸ್ ಸ್ಕ್ವೇರ್ ಆಗುತ್ತೆ ಇದರ ಏರಿಯಾ ಹಾಗಾದರೆ ಅದನ್ನು ಮಲ್ಟಿಪ್ಲೈಡ್ ಬೈ ಡಿ ವೈ ಮಾಡಿದರೆ ನಮಗೆ ವಾಲ್ಯೂಮ್ ಸಿಗುತ್ತೆ ಹಾಗಾದರೆ ಪೈ ಎಕ್ಸ್ ಸ್ಕ್ವೇರ್ ಇಂಟು ಡಿ ವೈ ಇದು ವಾಲ್ಯೂಮ್ ಆಫ್ ದ ಡಿಸ್ಕ್ ಆಯಿತು ಹಾಗೆಯೇ ಸೊ ವಾಲ್ಯೂಮ್ ಆಫ್ ದ ಕೋನ್ ಬೇಕು ಅಂತಾದರೆ ವಾಲ್ಯೂಮ್ ಆಫ್ ದ ಕೋನ್ ಸೊ ವಾಲ್ಯೂಮ್ ಆಫ್ ದ ಕೋನ್ ಏನಿದೆ ಅದು ಈ ಕಂಪ್ಲೀಟ್ ವಾಲ್ಯೂಮ್ ಏನಿದೆ ಕೋನಿದೆ ಅದು 1/3 ಪೈ ಮತ್ತು ಆರ್ ಸ್ಕ್ವೇರ್ ಪೈ ಮತ್ತು ಆರ್ ಸ್ಕ್ವೇರ್ ಇಂಟು ಹೆಚ್ ಇದಾಗಿದೆ ಹಾಗಾದರೆ ಸೊ ವಾಲ್ಯೂಮ್ ಆಫ್ ದ ಕೋನ್ ಇಸ್ ಈಕ್ವಲ್ಸ್ 1/3 ಪೈ ಆರ್ ಸ್ಕ್ವೇರ್ ಇಂಟು ಹೆಚ್ ವಾಲ್ಯೂಮ್ ಆಫ್ ದ ಡಿಸ್ಕ್ ಈಸ್ ಪೈ ಎಕ್ಸ್ ಸ್ಕ್ವೇರ್ ಇಂಟು ಡಿ ವೈ
ಇಲ್ಲಿ ಒಂದು ಗೊತ್ತಿರಲಿ ನಮಗೆ, ಮಾಸ್ ಏನಿದೆ ಅದು ವಾಲ್ಯೂಮಿಗೆ ಪ್ರಪೋರ್ಷನಲ್ ಆಗಿದೆ. ಹಾಗಾದಾಗ ನಾನೇನು ಬರೀಬೋದು, ಈ ಎಲಿಮೆಂಟ್ ಏನಿದೆ, ಎಲಿಮೆಂಟ್ ಅಂದರೆ ಡಿಸ್ಕು, ಡಿಸ್ಕಿಂದು ಒಂದು ಮಾಸ್ ಡಿ ಎಮ್ ಅಂಥೇಳಿ ಕರೆದುಕೊಂಡ್ರೆ ನಾನು, ಆ ಡಿ ಎಮ್ ಏನಿದೆ ಆ ಡಿ ಎಮ್ಮು ಪ್ರಪೋರ್ಷನಲ್ ಟು ಈ ವಾಲ್ಯೂಮ್ ಆಫ್ ದ ಡಿಸ್ಕ್ ಏನಿದೆ ಅಂದರೆ ಎಲಿಮೆಂಟ್ ಇದೆಯಲ್ಲ ಅದಕ್ಕೆ ಪ್ರಪೋರ್ಷನಲ್ ಆಗಿರುತ್ತೆ, ಪೈ ಎಕ್ಸ್ ಸ್ಕ್ವೇರ್ ಇಂಟು ಡಿ ವೈ. ಆ್ಯಂಡ್ ಈ ಮಾಸ್ ಆಫ್ ದ ಕೋನ್ ಏನಿದೆ ದಟ್ ಈಸ್ ಪ್ರಪೋರ್ಷನಲ್ ಟು ವಾಲ್ಯೂಮ್ ಆಫ್ ದ ಕೋನ್ ಆಗಿರುತ್ತೆ. ಹಾಗಾದಾಗ ಇವೆರಡನ್ನು ಡಿವೈಡ್ ಮಾಡೋದ್ರಿಂದ ಆನ್ ಡಿವೈಡಿಂಗ್ ದೀಸ್ ಏನು ಸಿಗುತ್ತೆ, ಇವೆರಡನ್ನು ಡಿವೈಡ್ ಮಾಡಿದ್ರೆ ನನಗೆ ಕೊನೆಯದಾಗಿ ಸಿಗುವಂಥ ಒಂದು ಟರ್ಮ್ ಏನಿದೆ ಅದು ಈ ರೀತಿಯಲ್ಲಿ ಇರುತ್ತೆ. ಸೊ ಡಿ ಎಮ್ ಇಸ್ ಈಕ್ವಲ್ಸ್ ತ್ರೀ ಎಮ್ ಡಿವೈಡ್ ಬೈ ಆರ್ ಸ್ಕ್ವೇರ್ ಇಂಟು ಹೆಚ್ ಇಂಟು ಎಕ್ಸ್ ಸ್ಕ್ವೇರ್ ಇಂಟು ಡಿ ವೈ ಇಷ್ಟು ಬರುತ್ತೆ. ಆದರೆ ಇಲ್ಲಿ ನನಗೆ ವೇರಿಯಬಲ್ಲು ವೈ, ಎಕ್ಸ್ ಅಲ್ಲ, ಹಾಗಾಗಿ ಈ ಎಕ್ಸಿಗೆ ನಾನು ಸಬ್ಸ್ಟಿಟ್ಯೂಷನನ್ನು ಮಾಡ್ಕೊಳ್ಬೇಕಾಗತ್ತೆ. ಇಂಥ ಒಂದು ಸನ್ನಿವೇಶದಲ್ಲಿ ಏನು ಮಾಡೋಣ, ಇಲ್ಲಿ ಒಂದು ಆ್ಯಂಗಲ್ ಕ್ರಿಯೇಟ್ ಆಯಿತು ನೋಡಿ, ಈ ಆ್ಯಂಗಲು, ಈ ಆ್ಯಂಗಲಿಂದ ನಾನು ಇಲ್ಲಿ ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ರೀತಿಯಲ್ಲಿರುವಂಥ ಶೇಪನ್ನು ಅಬ್ಸರ್ವ್ ಮಾಡ್ಬೋದು. ನೋಡಿ ಇಲ್ಲಿ ಒಂದು ಸಣ್ಣದಾದಂಥ ಒಂದು ಟ್ರಯಾಂಗಲ್, ಇನ್ನೊಂದು ದೊಡ್ಡದಾದಂಥ ಒಂದು ಟ್ರಯಾಂಗಲ್ ರೀತಿಯಲ್ಲಿ ಕಾಣುತ್ತೆ. ಹಾಗಾದರೆ ಟ್ಯಾನ್ ಥೀಟಾನ ನಾನು ಇಲ್ಲಿ ಡಿಫೈನ್ ಮಾಡಿಕೊಂಡಾಗ ಟ್ಯಾನ್ ಥೀಟಾ ಇಸ್ ಈಕ್ವಲ್ಸ್ ಸಣ್ಣ ಟ್ರಯಾಂಗಲ್ಗೆ ಬರುವಂಥದ್ದು ಅಪೋಸಿಟ್ ಸೈಡ್ ಅಂದರೆ ಎಕ್ಸ್, ಅಡ್ಜಸ್ಟೆಂಟ್ ಸೈಡ್ ಅಂದರೆ ಹೆಚ್ ಮೈನಸ್ ವೈ, ದಟ್ ಈಸ್ ಈಕ್ವಲ್ಸ್ ಬಿಗ್ ಟ್ರಯಾಂಗಲ್ ಅಂತಂದರೆ ಈ ದೊಡ್ಡದಕ್ಕೆ ಇಲ್ಲಿ ಅಪೋಸಿಟ್ ಅಂತಂದರೆ ಆರ್ ಆಗುತ್ತೆ, ಇದು ಅಡ್ಜಸ್ಟೆಂಟ್ ಸೈಡ್ ಆಗುತ್ತೆ, ಇದು ಹೆಚ್ಚಿದೆ. ಹಾಗಾದರೆ ಸೊ ನನಗೆ ಎಕ್ಸ್ ಬೇಕು ಅಂತ ಆದಾಗ, ಸೊ ಎಕ್ಸ್ ಈಸ್ ಈಕ್ವಲ್ಸ್ ಆರ್ ಡಿವೈಡ್ ಬೈ ಹೆಚ್ ಇಂಟು ಹೆಚ್ ಮೈನಸ್ ವೈ ಅಂಥೇಳಿ ಕಂಡುಬರುತ್ತೆ. ಹಾಗಾದರೆ ಇದನ್ನು ನಾನು ಸ್ಕ್ವೇರ್ ಮಾಡಿ ಈ ಡಿ ಎಮ್ಮಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ನನಗೆ ಬರುವಂಥ ಒಂದು ಆನ್ಸರ್ ಏನಿದೆ ಅದು ಹೀಗಿರುತ್ತೆ. ದೇರ್ ಫೋರ್ ಡಿ ಎಮ್ ಇಸ್ ಈಕ್ವಲ್ಸ್ ತ್ರೀ ಎಮ್ ಡಿವೈಡ್ ಬೈ ಹೆಚ್ ಕ್ಯೂಬ್ ಬ್ರಾಕೆಟ್ನ ಒಳಗೆ ಹೆಚ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ ಟೂ ಹೆಚ್ ವೈ ಇಂಟು ಡಿ ವೈ ಅಂಥೇಳಿ ಕಂಡುಬರುತ್ತೆ. ಮುಂದೆ ನಾನೀಗ ವೈ ಸಿ ಎಮ್ನ ಕಂಡುಹಿಡಿಬೋದು. ಹಾಗಾದರೆ ನೋಡಿ, ಸೊ ವೈ ಸಿ ಎಮ್ನ ಡೆಫಿನೇಷನ್ ಪ್ರಕಾರ ನಾವೇನು ಬರಿಬೋದು, ಒನ್ ಡಿವೈಡ್ ಬೈ ಎಮ್ ಇಂಟಗ್ರೇಷನ್ ಆಫ್ ವೈ ಇಂಟು ಡಿ ಎಮ್ ಅಂಥೇಳಿ ಬರಿಬೋದು. ಹಾಗಾದರೆ ವೈ ಸಿ ಎಮ್ ಇಸ್ ಈಕ್ವಲ್ಸ್ ಏನಾಯಿತು, ಒನ್ ಡಿವೈಡ್ ಬೈ ಎಮ್ ಇಂಟಗ್ರೇಷನ್ ಆಫ್ ವೈ ವೇರಿಯಬಲ್ ಅದು ಹಾಗೇ ಇರಲಿ, ಡಿ ಎಮ್ನ ಜಾಗಕ್ಕೆ ಇದಿಷ್ಟನ್ನು ಬರಿಬೋದು, ಇದಿಷ್ಟನ್ನು ಬರದೆ. ಹಾಗಾದರೆ ಇದನ್ನು ಸಾಲ್ವ್ ಮಾಡಿದ್ರೆ ನನಗೆ ಬರೋವಂಥ ಒಂದು ಈಕ್ವೇಷನ್ ಏನಿದೆ ಇಲ್ಲಿ ನೋಡಿ, ತ್ರೀ ಮತ್ತು ತ್ರೀ ಕ್ಯಾನ್ಸಲ್ ಆಗ ಎಮ್ ಮತ್ತು ಎಮ್ ಕ್ಯಾನ್ಸಲ್ ಆಗುತ್ತೆ. ಹಾಗಾದರೆ ಉಳಿಯೋವಂಥದ್ದು ಏನಿದೆ ಅದು ತ್ರೀ ಡಿವೈಡ್ ಬೈ ಹೆಚ್ ಕ್ಯೂಬ್ ಮತ್ತು ಇಂಟಗ್ರೇಷನ್ ಹೆಚ್ ಸ್ಕ್ವೇರ್ ವೈ ಪ್ಲಸ್ ವೈ ಕ್ಯೂಬ್ ಮೈನಸ್ ಟೂ ಹೆಚ್ ವೈ ಸ್ಕ್ವೇರ್ ಮತ್ತು ಡಿ ವೈ. ಇಲ್ಲಿ ವೇರಿಯಬಲ್ ವೈ ಇರೋ ಕಾರಣ ಈ ಕೋನಲ್ಲಿ ನಾವು ನೋಡ್ಬೋದು. ಸೊ ವೈ ಅಂತಂದರೆ ಈ ಹೈಟು, ಇದು ಬಿಗಿನಿಂಗಲ್ಲಿ ಝೀರೋ ಇರುತ್ತೆ, ಎಂಡಲ್ಲಿ ಹೆಚ್ಚಾಗುತ್ತೆ. ಹಾಗಾದರೆ ಝೀರೋ ಟು ಹೆಚ್ ಅನ್ನೋವಂಥದ್ದು ಲಿಮಿಟ್ ಆಯಿತು. ಹಾಗಾದಾಗ ಇಲ್ಲಿ ನಾನು ಕಂಪ್ಲೀಟಾಗಿ ಸಾಲ್ವ್ ಮಾಡಿದಾಗ ತ್ರೀ ಬೈ ಹೆಚ್ ಕ್ಯೂಬ್ ಇಂಟಗ್ರೇಷನ್ ಎಲ್ಲ ಮಾಡಿ ಆದಮೇಲೆ ನನಗೆ ಸಿಗುವಂಥದ್ದು ಮತ್ತು ಲಿಮಿಟ್ಸನ್ನು ಅಪ್ಲೈ ಮಾಡಿದ ಮೇಲೆ ನನಗೆ ಸಿಗುವಂಥದ್ದು, ಅದಕ್ಕಿಂತ ಮೊದಲು ಒಂದು ಹಿಂಟ್ ಬರೆಯೋಣ, ಹೆಚ್ ಸ್ಕ್ವೇರ್ ಇಂಟು ವೈ ಸ್ಕ್ವೇರ್ ಡಿವೈಡ್ ಬೈ ಟೂ ಪ್ಲಸ್ ವೈ ಪವರ್ ಫೋರ್ ಡಿವೈಡ್ ಬೈ ಫೋರ್ ಮೈನಸ್ ಟೂ ಹೆಚ್ ವೈ ಕ್ಯೂಬ್ ಡಿವೈಡ್ ಬೈ ತ್ರೀ ಅಂಥೇಳಿ ಬಂದಿದೆ, ಮತ್ತು ಲಿಮಿಟ್ಟು ಝೀರೋ ಟು ಹೆಚ್ ಇದೆ. ಹಾಗಾದರೆ ಸೊ ಲೋಯರ್ ಲಿಮಿಟ್ ಝೀರೋ ಇದೆ ಮತ್ತು ಎಲ್ಲ ಕಡೆ ಪ್ರಾಡಕ್ಟ್ ವೈ ಇರೋ ಕಾರಣ ಲೋಯರ್ ಲಿಮಿಟ್ ಹಾಕಿದರೆ ಏನೂ ನಮಗೆ ಆನ್ಸರ್ ಸಿಗೋದಿಲ್ಲ, ಝೀರೋ ಬರುತ್ತೆ. ಹಾಗಾದಾಗ ನಾವು ಬರೀ ಅಪ್ಪರ್ ಲಿಮಿಟ್ ಮಾತ್ರ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ ಫೈನಲ್ ಆನ್ಸರ್ ಕಂಡು ಬರುತ್ತೆ. ಸೊ ವೈ ಸಿ ಎಮ್ ಇಸ್ ಈಕ್ವಲ್ಸ್ ತ್ರೀ ಡಿವೈಡ್ ಬೈ ಹೆಚ್ ಕ್ಯೂಬ್ ಬ್ರಾಕೆಟ್ನ ಒಳಗೆ ನಾನೇನು ಬರೀಬೋದು, ಹೆಚ್ ಪವರ್ ಫೋರ್ ಡಿವೈಡ್ ಬೈ ಟೂ ಪ್ಲಸ್ ಹೆಚ್ ಪವರ್ ಫೋರ್ ಡಿವೈಡ್ ಬೈ ಫೋರ್ ಮೈನಸ್ ಟೂ ಹೆಚ್ ಟು ದ ಪವರ್ ಫೋರ್ ಡಿವೈಡ್ ಬೈ ತ್ರೀ ಅಂತ ಹೇಳಿ ಬರೀಬೋದು.
ಹಾಗಾದರೆ ಹೆಚ್ ಪವರ್ ಫೋರ್ನ ನಾನು ಕಾಮನ್ ತೆಗೆದು ಇದನ್ನು ಸಾಲ್ವ್ ಮಾಡಿದಾಗ ದೇರ್ಫೋರ್ ವೈ ಸಿ ಎಮ್ ಈಸ್ ಈಕ್ವಲ್ಸ್ ನನಗೆ ಸಿಗೋದು 3 h^4 ಡಿವೈಡ್ ಬೈ ಹೆಚ್ ಕ್ಯೂಬ್ ಮತ್ತು ಬ್ರಾಕೆಟ್ನ ಟರ್ಮ್ ಏನಿದೆ ಅದನ್ನು ನಾನು ಸಾಲ್ವ್ ಮಾಡಿದರೆ 1/12 ಬರುತ್ತೆ. h^4 ಹೊರಗೆ ತೆಗೆದಿದ್ದೀನಿ, ಮುಂದೆ ಎಲ್ ಸಿ ಎಮ್ ತೊಗೊಂಡು ಇಲ್ಲಿ ಸಾಲ್ವ್ ಮಾಡಿದಾಗ 1/12 ಬರುತ್ತೆ. ಇಲ್ಲಿ ಹೆಚ್ ಉಳಿಯುತ್ತೆ, ಇಲ್ಲಿ 4 ಉಳಿಯುತ್ತೆ. ಹಾಗಾದಾಗ ನನಗೆ ಉಳಿಯುವಂಥ ಒಂದು ವೈ ಸಿ ಎಮ್ ಏನಿದೆ ಅದು 1/4 ಹೆಚ್ ಅಂಥೇಳಿ ಆಗಿದೆ. ಹಾಗಿದ್ರೆ ಸೊ ವೈ ಸಿ ಎಮ್ನ ವ್ಯಾಲ್ಯೂ ಎಷ್ಟು ಅನ್ನುವಂಥದ್ದು ಕಂಡು ಬಂತು. ಸೊ ಕನ್ಕ್ಲೂಷನ್ ಏನು ಬರಿಬೋದು ಇಲ್ಲಿ ಅಂತಂದರೆ, ಸೊ ಕನ್ಕ್ಲೂಷನ್ ಫಾರ್ ದಿಸ್ ಕೇಸ್ ದ ಸೆಂಟರ್ ಆಫ್ ಮಾಸ್ ಆಫ್ ಕೋನ್, ನೋಡಿ ಕೋನ್ ಈ ಥರನೇ ಇಟ್ಟಿರಬೇಕಾಗತ್ತೆ. ಈ ಥರ ಇಟ್ಟಾಗ ಅದರ ಸೆಂಟರ್ ಆಫ್ ಮಾಸ್ ಏನಿದೆ ಅದು ಈ ಥಾಟ್ 0, h/4 ಅಂತ ಹೇಳಿಕ್ಕೆ ಆಗತ್ತೆ. ಅಕಸ್ಮಾತ್ ಏನಾದರೂ ಕೋನನ್ನು ಉಲ್ಟಾ ಇಟ್ಟರೆ ಅವಾಗ ಎಕ್ಸ್ ಸಿ ಎಮ್ ಅಷ್ಟೇ ಇರುತ್ತೆ. ಸೊ ಈ ವೈ ಸಿ ಎಮ್ ಏನಿದೆ ಅದು ಹೆಚ್ -h/4 ಅಂದರೆ 3 h/4 ಆಗ್ತದೆ.